ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ತುಂಬ ಹೆಮ್ಮೆ ನಾನು ರಾಜ್ಕುಮಾರ್ ಅವ್ರ ಮುಖದಲ್ಲಿ ಮುತ್ತುರಾಜವ್ರನ್ನ ನೋಡ್ತೀನಿ ಅವ್ರ ಮುಖದಲ್ಲಿ ಅವರ ತಂದೆ ಸಿಂಗಾ ನಲ್ಲವರು ಪುಟ್ಸ್ವಾಮಿನವ್ರು ನೋಡ್ತೀನಿ ಏಕೆಂದರೆ ನಾಲ್ಕನೇ ತರಗತಿ ಓದಿದಂಥ ಒಬ್ಬ ಕಲಾವಿದನನ್ನು ಚಿತ್ರರಂಗಕ್ಕೆ ಮಹಾನ್ ನಟನಾಗಿ ಕೊಡುಗೆ ಕೊಟ್ಟಂಥ ಅವರ ತಂದೆಯವರ ತ್ಯಾಗ ಮತ್ತು ಅವರ ಶಿಕ್ಷಣ ಅಪಾರವಾದದ್ದು ಇಲ್ಲ ನನ್ನನ್ನು ನಾನೇ ವಿಚಿತ್ರವಾಗಿ ನೋಡ್ಕೋತಾ ಇರ್ತೀನಿ ಹೌದು ಇದು ಹೇಗೆ ಈ ಮನುಷ್ಯ ಈ ಥರ ಬಂದ ನಾನು ಒಬ್ಬ ಮನುಷ್ಯನಾದ್ರೂ ನನ್ನಲ್ಲಿರ್ತಕ್ಕಂಥ ಇನ್ನೊಬ್ಬ ಮನುಷ್ಯ ಕೇಳ್ತೇನೆ ಹೇಗೆ ಬಂದವನು ಯಾಕೆ ನಡೀತಿದೆಯಲ್ಲ ಪ್ರತಿಯೊಂದು ಈ ವಿಚಿತ್ರಗಳು ಯಾಕೆಂದರೆ ಓದ್ದವನ್ನೆಲ್ಲ ಮೊದಲನೇದಾಗಿ ನನಗೆ ನನಗೆ ವಿದ್ಯೆ ಇಲ್ಲ ವಿದ್ಯೆ ಇಲ್ಲದೆ ಇರೋ ಮನುಷ್ಯನಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಕರೆದು ಡಾಕ್ಟ್ರೇಟ್ ಕೊಡ್ತು ಅಲ್ಲಿ ಹೇಳಿದೆ ನಾನು ನಾನು ಓದ್ದವನ್ನೆಲ್ಲ ಸ್ವಾಮಿ ಚಿಕ್ಕಂದನಲ್ಲಿ ನಮ್ಮ ಅಪ್ಪಾಜಿಯವರು ನಾವೆಲ್ಲ ಇದ್ದಾಗ ಊರಿನಲ್ಲಿ ಎಮ್ ಎ ಕಾಯ್ತಾ ಇದ್ದೆ ಎಮ್ ಎ ಪದವೀಧರನಾಗಿರಬೇಕು ಏನಾದರೂ ಒಂದು ಗಳಿಸಿರ್ಬೇಕಲ್ವಾ ರಾಜ್ಕುಮಾರ್ ಅವರು ಶಾಲೆಗಳಲ್ಲಿ ಓದಿದ್ರು ಶಾಲೆಯಲ್ಲಿ ಸಂಗೀತ ಶಾಲೆಯಲ್ಲಿ ಸಾರ್ವಭೌಮನಾಗಿ ಮೆರೆದಂಥವ್ರು ನನ್ನ ಅವರ ಮೊದಲೇ ಪರಿಚಯ ನಮ್ಮ ಹುಟ್ಟೂರು ತಿಪ್ಟೂರಿನಲ್ಲಿ ರಾಜ್ಕುಮಾರ್ ಅವರ ಆಪ್ತ ಗೆಳೆಯರಾದಂಥ ರಾಮಸ್ವಾಮಿಯವರು ನಾನು ಮಿತ್ರರು ಮೇಲಾಗಿ ಬಂಧುಗಳು ಹೌದು ತಿಪ್ಪೂರಲ್ಲಿ ಮೊಟ್ಟ ಮೊದಲು ಗುಬ್ಬಿ ಕಂಪ್ನಿ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಆಗ ಅವರಾಗಿದ್ದರು ಅವರು ನಾಟಕ ಮುಗಿದ ಮೇಲೆ ಬೆಳಗ್ನ ಹೊತ್ತು ರಾಮಸ್ವಾಮಿ ಅವ್ರ ಜೊತೆ ಮಾತಾಡೋಕ್ಕೆ ಬರ್ತಾಯಿದ್ರು ನಾನು ರಾಮಸ್ವಾಮಿ ಮುತ್ತುರಾಜು ಒಂದೆಡೆ ಕುಳಿತು ಅಂದರೆ ನಮ್ಮೂರು ಕಲ್ಲೇಶ್ವರನ ದೇವಸ್ಥಾನ ಇದೆ ಆ ದೇವಸ್ಥಾನದ ಮೆಟ್ಟಿನ ಮೇಲೆ ಕುಳಿತು ಮಾತನಾಡ್ತಾಯಿದ್ದರು ಆವಾಗ ಮೊಟ್ಟ ಮೊದಲು ರಾಜ್ಕುಮಾರ್ ಅವ್ರ ಪರಿಚಯ ನಮ್ಮ ಸುಬ್ಬಯ್ಯ ನಾಡು ಅವರ ಕಂಪ್ನಿಯ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅವರು ಅದರಲ್ಲಿ ಕಥಾನಾಯಕನಾಗಿ ಅಂದರೆ ರಾಜಾಪಾಲ್ಟ್ ಅಂತಾರೆ ನಾಟಕದಲ್ಲಿ ಅಭಿನಯಿಸ್ತಕ್ಕಂಥ ಕಥಾ ನಾಯಕರಿಗೆಲ್ಲ ರಾಜ ಪಾರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಅಂತಲೇ ಹೇಳ್ತಾರೆ ಅವರು ರಾಜಾ ಪಾರ್ಟ್ ಮಾಡ್ತಾಯಿದ್ರು ಅಂಬರೀಷನ್ ನಾಟಕದಲ್ಲಿ ರಮಾಕಾಂತನ್ ಪಾತ್ರ ಮಾಡ್ತಾಯಿದ್ರು ನಾನು ಕಂಪ್ನಿಗೆ ಹೊಸದಾಗಿ ಸೇರಿದಾಗ ಚೆನ್ನಾಗಿ ಮಾತಾಡೋದ್ ಕಂಡ್ರೆ ಕಂಪ್ನಿಲಿ ನಾಟಕದ ಜಾಹೀರಾತಿಗೆ ಪ್ರಚಾರಕ್ಕೆ ಹೊರಗಡೆ ಅವರು ಕೂಗಬೇಕಾಗಿತ್ತು ಇವತ್ತಿನ ನಾಟಕದಲ್ಲಿ ಭೂ ಕೈಲಾಸದಲ್ಲಿ ಸುಬ್ಬಯ್ ನಾಯ್ಡು ಕಂಪ್ನಿ ಸುಬ್ಬಯ್ ನಾಡು ಅವರು ದೊಡ್ಡದಾಗಿ ರಾವಣನ ಪಾತ್ರ ಮಾಡ್ತಾರೆ ಅದನ್ನು ನೋಡಲು ಮರೆಯಬೇಡಿ ಅಂತ ಕೂಗ್ತಕ್ಕಂಥದ್ದು ಕೆಲಸ ನನಗೆ ಒಂದು ತಿಂಗಳು ಅದೇ ಕೆಲಸ ಕೊಟ್ಟಿದ್ದರು ಸ್ಟೇಜ್ ಮೇಲೆ ನಾನು ಬಿಟ್ಟಿರಲಿಲ್ಲ ಒಂದು ದಿವಸ ರಾಜ್ಕುಮಾರ್ ಅವರು ಏನಪ್ಪ ನೀನು ಪಾತ್ರ ವಹಿಸಬೇಕು ಅಂತ ಬಂದೆ ಹೊರಗಡೆನೇ ಕೂಗಾಡ್ತಾ ಇದೆಯಲ್ಲ ಅಂತಂದು ನನಗೆ ಅವಕಾಶ ಸಿಕ್ಕಿಲ್ಲ ಅಂದ ಇವತ್ತು ಬಣ್ಣ ಹಚ್ಕೋ ಒಂದು ಪಾತ್ರ ಸುಭದ್ರ ಪರಿಣ್ಯದಲ್ಲಿ ಒಂದು ಪಾತ್ರ ಇದೆ ಮಾಡು ಒಂದು ಚಾರನ ಪಾತ್ರ ಮಾಡು ಅಂತ ಹೇಳಿದ್ರು ಆವಾಗ ನಾನು ಬಣ್ಣ ಹಚ್ಚಕ್ಕಿಂತ ವೇಕಪ್ರಲ್ಲಿ ಕುಂತ್ಕೊಂಡೆ ನನಗೆ ಬಣ್ಣ ಹಚ್ಚಕ್ಕೆ ನಾಟಕ ನಾಟಕಪಲ್ಲಿ ಅವ್ರವ್ರ ಬಣ್ಣ ಅವರೇ ಹಚ್ಕೋಬೇಕು ಈಗ ವೈಟ್ ಲೈಟ್ ತಗೊಂಡು ಕೈಗೆ ಹಾಕ್ಕೊಂಡು ಜನಗೆ ಹಾಕ್ಕೋತಾಯಿದ್ದೆ ರಾಜ್ಕುಮಾರ್ ಅಯ್ಯೋ ಅಷ್ಟೊಂದು ಹಾಕ್ಕೋಬಿಡೋ ಮೇಲೆ ತುಂಬ ಕೆಂಪಾಗಿ ಮುಖ ಅದನ್ನು ಎಷ್ಟು ಹೆಚ್ಚಬೇಕು ಅಷ್ಟೆ ಹಾಕಬೇಕು ಅಂತ ಅವ್ರು ಮೇಕಪ್ ಮಾಡೋದು ಕೂಡ ನನಗೆ ಹೇಳ್ಕೊಟ್ರು ಅದರಲ್ಲಿ ಮೊಟ್ಟ ಮೊದಲನೇ ಪಾತ್ರದಲ್ಲಿ ಸಕಲ ರಜನ್ಯ ಮಂಡಮ ಕೊಟ್ಟ ಕೋಟಿ ಹಿಂದಿಂದಿರಲಂಕೃತ ಭರತ ಭೂಚಕ್ರವರ್ತಿ ದಿಗಂತ ವಿಶ್ರಾಂತ ಕೀರ್ತಿಯುತ ಕುರುಕುಲ ಚಂದ್ರ ಸಾರ್ವಭೌಮನು ನೀನು ಆತನಿಗೆ ಗದಾ ವಿದ್ಯಾಭ್ಯಾಸ ಮಾಡಿಸಿದ್ದ ಕಾಲದಲ್ಲಿ ಕೊಟ್ಟಿದ್ದ ವಿ ವಚನಾನುಸಾರ ನಿನ್ನ ತಂಗಿಯಾರ ಸುಭದ್ರಾದೇವಿನ ತನಗೆ ಕೊಟ್ಟು ವಿವಾಹ ಮಾಡಲು ನನ್ನನ್ನು ನಿನ್ನ ಬಳಿಗೆ ರಾಯಭಾರಿಯಾಗಿ ಕಳಿಸಿರೋಣ ಇಷ್ಟು ಮಾತಾಡಬೇಕು ಆವಾಗ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಲಿ ವರ್ಷಕ್ಕೆ ಒಂದೋ ಎರಡೋ ಕನ್ನಡ ಚಿತ್ರ ಆಗ್ತಾಯಿತ್ತು ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಮೇಲೆ ಸೋದರಿ ಹರಿಭಕ್ತ ಓಹಿಲೇಶ್ವರ ಮುಂತಾದ ಚಿತ್ರಗಳನ್ನು ಮಾಡಿದರು ಇವತ್ತು ದಿವಸ ನಾವು ರಾಜ್ಕುಮಾರ್ ಅವರನ್ನು ನೆನೆಯೋದಕ್ಕೆ ಮುಂಚೆಯಾಗಿ ಅಲ್ಲಿ ರಾಜ್ಕುಮಾರ್ ಅವರಿಗೆ ವಿವಿಧ ರೀತಿಯಲ್ಲಿ ವೇಷವನ್ನು ಕೊಟ್ಟು ಅವರನ್ನು ಒಳ್ಳೊಳ್ಳೆ ಪಾತ್ರನ ಮೆರೆಸಿದಂಥ ಅನೇಕ ನಿರ್ಮಾಪಕರುಗಳನ್ನ ನಿರ್ದೇಶಕರುಗಳನ್ನ ನಾವು ಮೊಟ್ಟು ಮೊಟ್ಟ ಮುಂದೆ ನೆನೆಸಬೇಕು ರಾಜ್ಕುಮಾರ್ ಸದಾ ಅದೇ ಹೇಳ್ತಾಯಿದ್ರು ನನಗೆ ಬಣ್ಣ ಹಚ್ಚಿ ಆನಂದ ಪಟ್ಟಿದ್ದಾರೆ ಯಾವ್ಯಾವ ಪಾತ್ರ ಮಾಡಿಸಿ ಅಂತ ರಾಜ್ಕುಮಾರ್ ಅವರು ಹೇಳ್ತಾಯಿದ್ರು ಹಾಗೆ ಹರಿಭಕ್ತ ಓಹಿಲೇಶ್ವರ ಮುಂತಾದ ಚಿತ್ರಗಳನ್ನು ತೆಗೆದಂಥ ವಿಶ್ವನಾಥ್ ಶೆಟ್ಟರು ಮತ್ತು ಹೆಚ್ಚೆಲ್ನ ಸಿಂಹ ಅವ್ರವರು ಮೊಟ್ಟ ಮೊದಲು ಬೇಡ್ರಿ ಕಣ್ಣಪ್ಪ ಚಿತ್ರದಲ್ಲಿ ಅವರಿಗೆ ಅವಕಾಶ ಕೊಟ್ಟಂಥ ಹೆಚ್ಚೆಲ್ನ ಸಿಂಹಾರವರು ಇಂಥವ್ರನ್ನೆಲ್ಲ ನಾವು ಮೊಟ್ಟ ಮೊದಲು ನೆನೆಯಬೇಕು ನಾನು ರಾಜ್ಕುಮಾರ್ ನರಸಿಂಹರಾಜ ಮುಂತಾದವ್ರಲ್ಲ ಕೂತ್ಕೊಂಡು ಹರಟೆ ಹೊಡೆಯೋದು ಬೇರೆ ಯಾರಾದರೂ ಬೋರ್ಡ್ ಹಾಕಿದಾರ ಚಿತ್ರ ತೆಗಿದೀವಿ ಅಂತ ನಿರ್ಮಾಪಕರು ಬಂದಿದ್ದಾರೆ ಬೆಂಗಳೂರಿಂದ ಅಂತ ನೋಡೋದೇ ಆಗ್ತಾಯಿತ್ತು ಆವಾಗ ಇವತ್ತಿನ ಸಹ ನಾವು ರಾಜ್ಕುಮಾರ್ ಅವರು ನೋಡ್ತೀವಿ ಅವರು ಎಷ್ಟು ಮಟ್ಟಿ ಎತ್ತರಕ್ಕೆ ಬೆಳೆದರು ಆ ಬೆಳೆಯೋದಕ್ಕೆ ಮುಂಚೆ ಎಷ್ಟು ಕಷ್ಟಪಟ್ಟರು ಮದ್ರಾಸಲ್ಲಿ ಚಿತ್ರರಂಗದಲ್ಲಿ ಅವ್ರ ಅವ್ರ ಜೊತೆ ಜೊತೆಯಲ್ಲಿ ಕಣ್ಣಾರು ನೋಡೋದನ್ನು ನಾನು ರಾಜ್ಕುಮಾರ ರಾಜ್ಕುಮಾರ್ ಸ್ವಂತ ಪ್ರಯತ್ನದಿಂದ ಇದನ್ನೆಲ್ಲ ಗಳಿಸಿದಾನೆ ಅಂತ ಅಂತನ್ನೋದಕ್ಕಿಂತಲೂ ಅವರ ಅಭಿಮಾನದಿಂದ ಗಳಿಸೋದಕ್ಕೆ ಅವಕಾಶ ಆಯಿತು ಅನ್ನೋಂಥ ನಂಬಿಕೆನೇ ಇವತ್ತುವರೆಗೂ ನನಗೆ ಉಳಿದಿರೋದು ಅದಕ್ಕೋಸ್ಕರವೇ ಯಾವಾಗಲೂ ನಾನು ಅವ್ರನ್ನ ತೋರಿಸ್ತೀನಿ ಹೊರತು ಇವ್ರನ್ನ ತೋರಿಸೋದಕ್ಕೆ ಅವಕಾಶ ಆಗಿಲ್ಲ ಶೂಟಿಂಗ್ ಹೋಗ್ಬೇಕಾರೆ ಅಷ್ಟೇ ಎಲ್ಲದರಲ್ಲೂ ಆ ಒಂದು ಭಾವ ಹೇಗಿತ್ತು ಅಂದರೆ ರಾಜ್ಕುಮಾರ್ ಎಲ್ಲಕ್ಕೂ ಕೂಡ ಸೇರಿ ಹೊಂದಿಕೆ ಆಗ್ತಾಯಿದ್ರು ಅವರು ನಾನು ದೊಡ್ಡ ನಟ ನನಗೆ ಬೇರೆ ಕಾರ್ ಬೇಕು ಅಂತ ಇರಲಿಲ್ಲ ಒಂದು ಅಂಬಾಸಿಡರ್ ಕಾರಲ್ಲಿ ಹತ್ತು ಹನ್ನೆರಡು ಜನ ಹೋಗ್ತಾ ಬೇ ಕೆಲವು ಸಾರಿ ರಾಜ್ಕುಮಾರ್ ತೊಳೆ ಮೇಲೆ ನಾನು ಕೂತ್ಕೊತಾ ಇದ್ದೆ ನಾನು ತೊಳೆ ಮೇಲೆ ರಾಜ್ಕುಮಾರ್ ಕೂತು ಹೀಗೆ ಹನ್ನೆರಡು ಹದ್ಮೂರು ಜನ ಅಂಬಾಸಿಡರ್ ಕಾರನಲ್ಲಿ ಸ್ಟುಡಿಯೋಕ್ಕೆ ಹೋಗ್ತಾರೆ ಯಾಕೆಂದರೆ ಸ್ಟುಡಿಯೋಕ್ಕೆ ಹೋಗಾಗ ಕೋಡಂಬಾಕನ ಮಧ್ಯೆ ಒಂದು ರೈಲ್ವೆ ಗೇಟ್ ಬರೋದು ಆ ಗೇಟನ್ನು ಮುಚ್ಚಿಬಿಟ್ರೆ ಇನ್ನೊಂದು ಅರ್ಧರ್ಧ ಗಂಟೆ ಕಾಯಬೇಕಾಯಿತು ಆವಾಗ ಒಬ್ಬೊಬ್ಬ ನಟನ ಕರ್ಕೊಂಬರ್ಕ್ ಐದಾರು ಸಾರಿ ಕಾರ್ ಓಡಾಡಕ್ಕೆ ಆಗ್ತಾರೆ ಅದನ್ನ ಆ ಕಷ್ಟವನ್ನು ನಂತ ಕನ್ನಡ ಒಂದು ನಟ ನಟರೆಲ್ಲ ಆ ಒಂದು ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ನಮ್ಮಲ್ಲಿ ಆವಾಗಿನ ದಿವಸ ಹೇಗಿತ್ತಪ್ಪ ಅಂತಂದರೆ ಒಂದು ಮನೆ ವಾತಾವರಣ ನಾವೆಲ್ಲ ಕನ್ನಡ ನಟರು ಒಂದು ಬಡ ಒಂದು ಸ್ನೇಹಮಯ ವಾತಾವರಣದಲ್ಲಿದ್ದು ಮೊಟ್ಟ ಮೊದಲು ಕನ್ನಡ ಪಾಠ ಹೇಳ್ಕೊಡ್ತಕ್ಕಂಥ ಮೇಷ್ಟ ಅಲ್ಲಿ ನರಸಿಂಹರಾಜು ಮಕ್ಕಳಿಗೆ ಹುಣಸೂರು ಮಕ್ಕಳಿಗೆ ವೈ ಆರ್ಸ್ವಾಮಿ ಮಕ್ಕಳಿಗೆ ಹೀಗೆ ಹೇಳ್ಕೊಡ್ತಕ್ಕಂಥ ಮೇಷ್ಟ್ ಕೆಲಸ ನೋಡ್ಕೊಂಡೆ ಆವಾಗ ರಾಜ್ಕುಮಾರ್ ಹೇಳಿದ್ರು ಪರವಾಗಿಲ್ಲ ರೀ ಪರವಾಗಿಲ್ಲ ನೀವು ನಾಟಕ ಬಂದ ನೊಂದು ಒಂದು ಮೇಷ್ಟ್ ಕೆಲಸ ಗಿಟ್ಟಿಸ್ಕೊಂಬಿಟ್ಟೆ ಅಂತ ಆಮೇಲೆ ನಾನು ತಿಂಗಳಿಗೆ ಎರಡೆರಡು ಕನ್ನಡ ನಾಟಕ ಹಾಕೋಕ್ಕೆ ಪ್ರಯೋಗ ಮಾಡಿ ಆ ನಾಟಕ ಹಾಕಿದಾಗ ನನಗೆ ಯಾರು ಪ್ರೇಕ್ಷಕರು ರಾಜ್ಕುಮಾರ್ ನರಸಿಂಹರಾಜ್ ಉದಯ್ ಕುಮಾರ್ ನಾಗೇಂದ್ರ ಬಿ ಆರ್ ಪಂತ್ಲವರು ಶಿವಾಜಿ ಗಣೇಶನಿ ಅಂಬ ಇವರೆಲ್ಲ ನಮ್ಮ ನಾಟಕಗಳು ಬರೋರು ಆ ನಾಟಕ ಆಡೋದನ್ನು ಅದನ್ನು ಅಭ್ಯಾಸ ಮಾಡುತ್ತೆ ರತ್ನಾಕರ ವಾದಿರಾಜು ಲಕ್ಷ್ಮೀದೇವಿ ಪಾಪಮ್ಮ ಇವರೇ ನಮ್ಮ ಜೊತೆಲಿ ಅಭಿನಯಿಸ್ತಿರ್ತಕ್ಕಂಥ ನಟ ನಟಿಯರು ಸೊ ಈ ರೀತಿ ನಡೆದಾಗ ಅವರ ಮೊಟ್ಟ ಮೊದಲೇ ನನ್ನ ಅವ್ರ ಜೊತೆಲಿ ಅಭಿನಯಿಸಿದ ಚಿತ್ರ ಕೃಷ್ಣಗಾರುಡಿ ಕೃಷ್ಣಗಾರುಡಿ ಚಿತ್ರದಲ್ಲಿ ನಮ್ಮ ಗುರುಗಳಾದ ಹುಣಸು ಕೃಷ್ಣಮೂರ್ತಿಗಳಿಗೆ ಮೊಟ್ಟ ಮೊದಲು ನಿರ್ದೇಶನ ಸಿಕ್ಕಿದಂಥ ಚಿತ್ರ ಅದು ಆವಾಗ ನಂಗೆ ತುಂಬ ಸಂತೋಷ ಆಯಿತು ನಾನು ಅವ್ರ ಮೊದಲು ಪಾಠ ಹೇಳ್ತಿದ್ದೆ ಮೇಲಾಗಿ ಅವರಿಗೆ ಅಸ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಅವ್ರಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಇತ್ತು ಆವಾಗ ಅವರು ಅದರಲ್ಲಿ ಒಳ್ಳೆಯ ಒಂದು ಪಾತ್ರ ಕೊಟ್ಟರು ಘಟಾಸುರ ಅಂತ ಮೊಟ್ಟ ಮೊದಲು ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅವರಲ್ಲಿ ಅರ್ಜುನ್ ಪಾತ್ರ ಮಾಡಿದರು ಕೃಷ್ಣನ ಪಾತ್ರ ಹೇಳಿವಾಳ ಸ್ವಾಮಿ ಅಂತ ಮಾಡಿದ್ರು ಆ ಕೃಷ್ಣಗಾರಡಿ ಚಿತ್ರದಲ್ಲಿ ಮೊಟ್ಟ ಮೊದಲು ರಾಜ್ಕುಮಾರ್ ಜೊತೆಯಲ್ಲಿ ಅಭಿನಯಿಸ್ತಕ್ಕಂಥ ಅವಕಾಶ ಸಿಕ್ತು ನನ್ನ ಅವರ ಅಭಿ ಪ್ರೀತಿ ಹೇಗಿತ್ತು ಅಂದರೆ ಸೆಟ್ನಲ್ಲಿ ಕೂತ್ಕೊಂಡಿದ್ದಾಗ ರೀತಿ ನಗಿಸ್ತಾ ಇರ್ಬೇಕು ಅವ್ರನ್ನ ನಾನು ಯಾವುದಾದ್ರು ಹೇಳಿ ನಗಿಸ್ತಾ ಇದ್ದೆ ಆ ತುಕಾರಾಮ್ ಪಿಚ್ಚರ್ ಅವರು ಶೂಟಿಂಗ್ ಸಮಯದಲ್ಲಿ ಒಂದು ನಿರ್ದೇಶಕರಿಗೆ ಕನ್ನಡ ಭಾಷೆ ಬರ್ತಾರೆ ಸುಂದರ ನಡಕರ್ಣಿ ಅಂತವರು ಮರಾಠಿ ಮತ್ತು ತಮಿಳು ಮಾತಾಡ್ತಿದ್ರು ಅವ್ರಿಗೆ ಕನ್ನಡ ಒಂದು ಲೈನ್ಗಳು ಗೊತ್ತಾಗ್ತಲ್ಲ ಅದರಲ್ಲಿ ನಮ್ಮ ಉದಯ್ ಶಂಕರ ಮೊಟ್ಟ ಮೊದಲು ಸಂಭಾಷಣೆ ಬರೆದಂಥ ಚಿತ್ರ ಅದು ತುಕಾರಾಮ್ ಚಿತ್ರ ಆವಾಗ ರಾಜ್ಕುಮಾರ್ ಅವರು ಕೊಲ್ಲಾಪುರದಲ್ಲಿ ನಾನು ರಾಜ್ಕುಮಾರ್ ವಾದಿರಾಜು ಕೆ ಎಸ್ ಅಶತ್ವ ಎಲ್ಲ ಅಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಶೂಟಿಂಗ್ ಟೈಮ್ನಲ್ಲಿ ನಾನು ಡೈಲಾಗ್ ರೈಟರ್ ನಮ್ಮ ಉದಯ್ ಶಂಕರ್ ಕೇಳಿದ್ರೆ ಒಂದು ಪದ ಹೇಳ್ತೀನಿ ನೀನು ಹೇಳ್ತೀಯಾ ಅಂತ ಹೇಳು ಅಂತ ಅವಳು ಅರಳೆದ ಮೊರದಲ್ಲಿ ಇವಳು ಅರಳೆದಳು ಹೇಳು ನೀನು ರೈಟ್ರ್ ಅಂದಾಗ ಅವನಲ್ಲಿ ಅಳಾಳ ಅಂತಂದ ಆವಾಗ ರಾಜ್ಕುಮಾರ್ ಅವರು ಹೇಳಿ ಹೇಳಿ ಇನ್ನೊಂದು ಸಾರಿ ಅವಳು ಆಳೆದ ಅರಳು ಅಳೆದ ಮೊರದಲ್ಲಿ ಇವಳು ಅರಳು ಅಳೆದಳು ಆವಾಗ ರಾಜ್ಕುಮಾರ್ ಒಂದೇ ಒಂದೇ ಒಂದು ಒಂದೇ ಸತಿಗೆ ಹೇಳಬಿಡು ಅವಳು ಅರಳು ಅಳೆದ ಮೊರದಲ್ಲಿ ಇವಳು ಅರಳು ಅಳೆ ಅಳೆದು ಸರಿಯಾಗಿದೆಯಾಗಳು ಹಾಗೆ ರಾಜ್ಕುಮಾರ್ ಅವರು ಯಾವುದೇ ಒಂದು 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 ಸಂಭಾಷಣೆಯನ್ನಾಗಲಿ ಒಂದು ಸಾರಿ ಹೇಳಬೇಕು ಅಂದರೆ ಅಂಥ ಪ್ರತಿಭಾವಂತ ನಟನ ನಾವು ನೋಡೋಕ್ಕೆ ಭಾಳವಿಲ್ಲ ಕನ್ನಡದ ಯುಗಪುರುಷ ಅವರು ಕನ್ನಡ ಚಿತ್ರರಂಗದಲ್ಲಿ ಧ್ರುವ ತಾರೆ ಮರದವರು ಅವರು ಒಂದು ಸ್ವತಂತ್ರವಾಗಿ ಹಾಡ್ತಾಯಿದ್ರು ಆ ಹಾಡಿಗೆ ಅವರೇ ಅವರೇ ಹಾಡಿದ ಹಾಡಿಗೆ ಅವರು ಲಿಪ್ ಮೂಮೆಂಟ್ ಕೊಡಬೇಕಾದ್ರು ಕೂಡ ಅದೊಂದು ವಿಶೇಷತೆ ಯಾಕೆಂದರೆ ಕಾಳಿದಾಸ ಚಿತ್ರದಲ್ಲಿ ಅವರು ಅಭಿನಯಿಸಿದಂಥ ಚಿತ್ರ ಇದೆಯಲ್ಲ ಆವಾಗ ಅದರಲ್ಲಿ ಅವರೇ ಹಾಡಿದಂಥ ಹಾಡಿಗೆ ಅವರು ಒಂದು ಲಿಪ್ ಕೊಡಬೇಕು ಅವರು ಅಭಿನಯಿಸಿದಂಥ ಚಿತ್ರಗಳಲ್ಲಿ ಒಂದ ಎರಡ ಮೂರ ಮಯೂರ ಪುಲಿಕೇಶಿ ರಣನೀರ್ ಕಂಠೀರ್ವ ಮುಂತಾದ ಚಿತ್ರಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರಿಗೆ ದೇಶಾಭಿಮಾನ ಭಾಷಾಭಿಮಾನ ಮೂಡಕ್ಕೆ ಶುರುವಾಯಿತು ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿಯಲ್ಲಿ ರಾಜ್ಕುಮಾರ್ ಅವರು ನೇರವಾಗಿ ಪ್ರೇಕ್ಷಕರನ್ನ ಕನ್ನಡ ಪ್ರೇಕ್ಷಕರ ನೋಡ್ತಕ್ಕಂಥ ಸೌಕ ಅವಕಾಶ ಸಿಕ್ಕಿದ್ದು ಯಾವಾಗಂದರೆ ಅರವತ್ತೊಂದನೇ ಇಸ್ವಿ ಪ್ರವಾಹ ಪರಿಹಾರ ನಿಧಿಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ನದಿಗಳಲ್ಲಿ ಪ್ರವಾಹ ಬಂದಾಗ ಅದರಿಂದ ಸಂತ್ರಸ್ತರಿಗೆ ಏನಾದರೂ ಒಂದು ಕನ್ನಡ ಚಿತ್ರರಂಗದವ್ರು ಕೊಡುಗೆ ಕೊಡಬೇಕು ಅಂತೇಳಿ ಅಲ್ಲಿನ ಮೊದಲಾಸಿನಿಂದ ಎಲ್ಲ ಚಿತ್ರ ನಟನಟಿಯರು ಬಂದು ಬೀದಿ ಬೀದಿಯಲ್ಲಿ ಜೋಳಿಗೆ ಹಾಕ್ಕೊಂಡು ಜನಗಳ ಒಂದು ದುಡ್ಡನ್ನು ಯಾಚಿಸಿದ್ರು ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜ್ಕುಮಾರನ್ನು ನೋಡೋದಕ್ಕೆ ಅವರು ಪರದೆ ಮೇಲೆ ನೋಡಿ ಸಂತೋಷಪಟ್ಟಂಥ ಒಬ್ಬ ಅಭಿನೇತ್ರಿಯನ್ನು ಅಂತ ನಟನ ನೋಡಬೇಕು ಅಂತ ಆಸೆಪಟ್ಟು ಎಷ್ಟೋ ಜನ ಬಂದು ಅವ್ರನ್ನ ಮೈ ಮುಟ್ಟೋದು ಅವ್ರ ಹತ್ರ ಮಾತಾಡೋದು ಹೀಗೆ ಜನಗಳ ಸಂಪರ್ಕ ಸಾವಿರದ ಒಂಬೈನೂರ ಅರವತ್ತೊಂದನೇ ಹೆಸಲಿ ರಾಜ್ಕುಮಾರ್ ನೇರ ಅವರ ಒಂದು ಪ್ರೇಕ್ಷಕರನ್ನ ಅಭಿಮಾನಿ ದೇವರುಗಳನ್ನ ಅವ್ರ ನೇರವಾಗಿ ನೋಡೋಕ್ಕೆ ಅವಕಾಶ ಆಯಿತು ಅಂಥ ಒಂದು ಮೇರ್ನಟ ನಟ ಅವ್ರ ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಬಹಳವಾಗಿ ಹೇಳ್ಬೋದು ಅವ್ರ ಗುಣ ಅಂತಂದರೆ ಭಾಳ ಹಸು ಮಗು ಅಂತ ತಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಹಸು ಮಗುವಿನಾಗಿದ್ದವ್ರು ಅವ್ರಿಗೆ ಆ ದರ್ಪ ಆಗಲಿ ಅವ್ರಿಗೆ ಗರ್ವ ಆಗಲಿ ಅವ್ರು ಇರಲಿಲ್ಲ ಇನ್ನೊಬ್ಬರಿಂದ ಏನಾದ್ರು ತಿಳ್ಕೊಳ್ಳೋದಿದ್ರೆ ಅದೇನು ಅನ್ನೋರು ಏನು ಕೆಲವೊಂದು ನಟರು ಶೂಟಿಂಗ್ ಆಗ್ತಾರೆ ಹೊರಗಡೆ ಕೂತಿರ್ತಾರೆ ಅವ್ರು ಶಾರ್ಟ್ ಬರೋವರೆಗೂ ಬರೋದಿಲ್ಲ ಆದರೆ ರಾಜ್ಕುಮಾರ್ ಹಾಗಲ್ಲ ಬೇರೆಯವ್ರ ಪಾತ್ರ ನಡೀತಾ ಇದ್ದರು ಅವ್ರು ಯಾವ ರೀತಿ ಅಭಿನಯಿಸ್ತಾರೆ ಅವ್ರು ಏನಾರು ತಪ್ಪು ಮಾಡಿದಾರಾ ಅಂತ ನೋಡೋದಕ್ಕೋಸ್ಕರ ಅವ್ರು ಕೂತ್ಕೊಡ್ತಾರೆ ಅಂಥ ಒಂದು ಮೇರ್ನಟ ನಟ ಇವತ್ತಿನ ದಿವಸ ನಮ್ಮ ಕಣ್ಣೆದ್ರು ಇಲ್ಲ ಆದರೆ ಅವ್ರ ಹೆಸರಿನಲ್ಲಿ ನಾವು ಚಿರಸ್ಥಾಯವಾಗಿ ಯಾವುದೊಂದು ಕೆಲಸ ಮಾಡ್ತಕ್ಕಂಥದ್ದು ಕರ್ನಾಟಕ ವಾಣಿಜ್ಯ ಮಂಡಳಿ ಆಗಲಿ ಸರ್ಕಾರವಾಗಲಿ ಮಹಾನಗರ ಪಾಲಿಕೆ ಆಗಲಿ ಅವ್ರ ಉಳಿಸ್ತಕ್ಕಂಥ ದೊಡ್ಡ ಕೆಲಸ ಮಾಡಬೇಕು ನಾವು ನಮ್ಮ ಕರ್ನಾಟಕ ಸೇನೆಯಿಂದ ಅನೇಕ ಕಡೆ ರಾಜ್ಕುಮಾರ್ ಅವರು ಶ್ರದ್ಧಾಂಜಲಿ ಮಾಡಿದ್ವಿ ಅಟ್ಟೆ ಮೊಟ್ಟ ಮೊದಲು ಅದ್ಭು ಅದ್ಭುತವಾಗಿ ಅವರು ಶ್ರದ್ಧಾಂಜಲಿ ಮಾಡಿದಂಥ ಹೆಮ್ಮೆ ನಮ್ಮ ಕರ್ನಾಟಕ ಸೇನೆಗಿದೆ ಅಂತ ನಾನು ಭಾಳ ಸಂತೋಷವಾಗಿ ಹೇಳ್ಕೊತೀನಿ ಎಲ್ಲ ಭಾಷೆಗಳಿಗೂ ಮನೆಯಾಗಿದೆ ಇದು ಎಲ್ಲ ಭಾಷೆಗಳಿಗೂ ಆಗಿರೋದ್ರ ಜೊತೆಯಲ್ಲಿ ನಮ್ಮ ಸ್ವಂತಿಕೆ ನಮ್ಮ ಸ್ವಂತ ಭಾಷೆ ಅನ್ನೋದನ್ನ ನಾವೇನಾದ್ರೂ ಕೈ ಇದ್ದೀವಿ ಅಂತ ಅನ್ನೋ ಭಯನೂ ಕೂಡ ಒಂದು ಸಲ ಆಗುತ್ತೆ ಅಂದರೆ ಆ ಭಾಷೆಗಳಿಂದ ನಮಗೆ ತೊಂದರೆ ಅಂತ ಅನ್ನೋವಂಥದ್ದಲ್ಲ ಹಿಂದಲಿಂದಲೂ ಹಾಗೆ ಬೆಳೆದು ಬಂದಿರೋದು ಇದು ಅದಕ್ಕೇನು ಬೇರೆ ಮಾರ್ಗ ಇಲ್ಲ ಮಾರ್ಗ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕೂ ಆಗೋಲ್ಲ ಪ್ರಯತ್ನ ಅಂತೂ ನಾವು ಪಡಲೇಬೇಕಾಗಿ ಬರುತ್ತೆ ಸ್ವಲ್ಪ ಸುಧಾರಿಸ್ಕೋಬೇಕು ನಾವು ಇವತ್ತಿನ ದಿವಸ ಚಿತ್ರರಂಗ ಬಹಳ ವಿಶಾಲವಾಗಿ ಬೆಳೆದಿದೆ ನಮ್ಮ ಕನ್ನಡ ಚಿತ್ರರಂಗ ಕೂಡ ಬಹಳ ವಿಶಾಲವಾಗಿ ಬೆಳೆದಿದೆ ಎಲ್ಲ ಭಾಷೆಗಳ ಚಿತ್ರಗಳು ಬರುತ್ತೆ ಸಾ ಅದರ ಜೊತೆಯಲ್ಲಿ ಈ ಈ ವಿಡಿಯೋ ಈ ಟೆಲಿವಿಷನ್ನು ಇವುಗಳೆಲ್ಲ ಸಾಕಷ್ಟು ಪ್ರಭಾವ ಬೀರಿದೆ ಇದರಿಂದ ಬಹಳಷ್ಟು ತೊಂದರೆ ಆಗಿದೆ ಚಿತ್ರರಂಗಕ್ಕೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಆಗದಕ್ಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಎಷ್ಟೋ ಚಿತ್ರ ಅನೇಕ ಚಿತ್ರಗಳು ಬಹಳ ಚೆನ್ನಾಗಿ ಓಡೇ ಓಡ್ತವೆ ಏನಿದ್ರು ಕೂಡ ದೊಡ್ಡ ಸ್ಕ್ರೀನಲ್ಲಿ ನೋಡೋಷ್ಟು ಮಜಾ ಇದರಲ್ಲಿ ಸಿಕ್ಕೋದು ಬಹಳ ಕಷ್ಟ ರಾಜ್ಕುಮಾರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಅವ್ರ ನಟ ಯಾವತ್ತಿಗೂ ಎಂದೆಂದಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿರ್ತಕ್ಕಂಥವ್ರು ಅದನ್ನು ಕನ್ನಡಿಗರು ಸದಾಕಾಲ ಅವರ ಸ್ಮಾರಕವಾಗಿ ಏನಾದ್ರು ದೊಡ್ಡ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ನಮಸ್ಕಾರ